ಪ್ರಿಯ ವೀಕ್ಷಕರೇ, ಎಣ್ಣೆ ಒಳಗೆ ಹೋದರೆ ಕೆಲವರಿಗೆ ಏನಾಗುತ್ತೋ ಗೊತ್ತಿಲ್ಲ, ಸುಮ್ ಸುಮ್ಮನೆ ಕಿರಿಕ್ ಮಾಡ್ಕೊಳ್ತಾರೆ. ಇದೇ ಎಣ್ಣೆ ಕುಡಿದ ವಿಚಾರಕ್ಕೆ ಶುರುವಾದ ಕಿರಿಕ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಘಟನೆ ನಡೆದಿರೋದು ಹಾಸನ ತಾಲೂಕಿನ ಚಿಕ್ಕಗೇಣಿಗೆರೆ ಗ್ರಾಮದಲ್ಲಿ. ಮೃತ ವ್ಯಕ್ತಿ 38 ವರ್ಷದವನಾಗಿದ್ದು ಗಾರೆ ಕೆಲಸ ಮಾಡಿಕೊಂಡು ಬದುಕಿನ ಬಂಡಿ ಸಾಗಿಸ್ತಾ ಇದ್ದ. ಆದರೆ ವಿಧಿ ಹೆಂಗೆಲ್ಲ ಯಮನ ರೂಪದಲ್ಲಿ ಬರುತ್ತೆ ನೋಡಿ. ಅದೇ ಗ್ರಾಮದ ಪರಿಚಯಸ್ಥರು ಹೊಸದಾಗಿ ಮನೆ ಕಟ್ತಾ ಇದ್ದು ಮೋಲ್ಡ್ ಹಾಕ್ತಾ ಇದ್ರು. ಕಾರಣ, ಪ್ರಕಾಶ್ ಅವರನ್ನು ಕೂಡ ಊಟಕ್ಕೆ ಕರೆದಿದ್ರು. ಪ್ರಕಾಶ್ ಊಟ ಮಾಡಿ ಮನೆ ಸೇರಿದ್ದಾರೆ. ರಾತ್ರಿ 7 ಗಂಟೆಗೆ ಪ್ರಕಾಶ್ ಪತ್ನಿ ಮನೆಗೆ ಬಂದು ಆತನ ಗಾಯದ ಬಗ್ಗೆ ಪ್ರಶ್ನೆ ಮಾಡಿದ್ದಾಳೆ. ಆವಾಗಲೇ ಪುನೀತ್ ಮತ್ತು ಆತನ ಸ್ನೇಹಿತ ಯಶವಂತ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆಕೆಗೆ ಹೇಳ್ತಾನೆ. ಇನ್ನು ಹಲ್ಲೆಗೆ ಕಾರಣ ಏನು ಅಂತ ನೋಡೋದಾದರೆ, ಪುನೀತ್ ತಂದೆ ರಂಗಸ್ವಾಮಿ ಅವರು ಪ್ರಕಾಶ್ ಅವರಿಗೆ ಫೋನ್ ಮಾಡಿ ನನ್ನ ಮಗ ಪುನೀತ್ ನಿನ್ನ ಜೊತೆ ಎಣ್ಣೆ ಕುಡಿದ್ನ ಅಂತ ಕೇಳ್ತಾರೆ. ಅದಕ್ಕೆ ಪ್ರಕಾಶ್ ಆರಂಭದಲ್ಲಿ ಇಲ್ಲ ಎಂದಿದ್ದಾರೆ. ಸುಳ್ಳು ಹೇಳಬೇಡ, ನೀನು ಹೇಳಿದ್ದೆ ಅಂತ ಪುನೀತ್ಗೆ ಹೇಳಲ್ಲ ಹೇಳು ಅಂತ ಒತ್ತಾಯ ಮಾಡಿದಾಗ ಪ್ರಕಾಶ್, ಹೌದು, ನಾನು ಪುನೀತ್ ಯಶವಂತ್ 3 ಜನರು ಎಣ್ಣೆ ಕುಡಿದಿದ್ದಾಗಿ ಸತ್ಯ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಸಂಜೆ 6 ಗಂಟೆಯಲ್ಲಿ ಪುನೀತ್ ಮತ್ತು ಯಶವಂತ್ ಇಬ್ಬರು ಪ್ರಕಾಶ್ ಮನೆಯ ಹತ್ತಿರ ಬಂದು ಮನೆಯ ಜಗುಲಿಯ ಮೇಲೆ ಕುಳಿತಿದ್ದ ಪ್ರಕಾಶ್ಗೆ, ನಾವು ಕುಡಿದಿರುವ ವಿಚಾರವನ್ನು ನನ್ನ ತಂದೆಗೆ ನೀನೇ ಹೇಳಿದ್ಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನೀನು ಬದುಕಿದ್ದರೆ ತಾನೇ ಹೇಳೋದು, ನಿನ್ನನ್ನು ಸಾಯಿಸ್ತೀನಿ ಅಂತ ಏಕಾಏಕಿ ಪುನೀತ್ ಮತ್ತು ಯಶವಂತ್ ಇಬ್ಬರು ಪ್ರಕಾಶನಿಗೆ ಕೈಯಿಂದ ಬಾಯಿಗೆ ಮತ್ತು ಮುಖಕ್ಕೆ ಗುದ್ದಿ ತಲೆ ಹಿಡಿದು ಗೋಡೆಗೆ ಹಿಂಭಾಗದ ತಲೆಯನ್ನು ಬಲವಾಗಿ ಗುದ್ದಿದ್ದಾರೆ. ಪ್ರಕಾಶ್ ಕೂಗಿಕೊಂಡಾಗ ಮನೆಯಲ್ಲಿದ್ದ ಪ್ರಕಾಶನ ತಾಯಿ ಹುಚ್ಚಮ್ಮ ಮತ್ತು ಅಲ್ಲೇ ಪಕ್ಕದ ಸೈಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಣ್ಣ ಕೇಶವಗೌಡ ಮತ್ತು ಅತ್ತಿಗೆ ಸುಭದ್ರಾದೇವಿ ಓಡಿ ಬಂದಿದ್ದಾರೆ. ಇವರನ್ನ ಕಂಡಂಥ ಪುನೀತ್ ಮತ್ತು ಯಶವಂತ್ ಇಬ್ಬರು ಓಡಿ ಹೋಗಿದ್ದಾರೆ. ಗಾಯಗೊಂಡಿದ್ದ ಪ್ರಕಾಶ್ನನ್ನು ಆಟೋದಲ್ಲಿ ಕರೆದೊಯ್ದು ಹಾಸನದ ಖಾಸಗಿ ಆಸ್ಪತ್ರೆಗೆ, ನಂತರ ಅಲ್ಲಿಂದ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಲ್ಲಿ ವೈದ್ಯರು ಪ್ರಥಮ ಚಿಕಿತ್ಸೆ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ದಾರೆ. ಅಲ್ಲಿಂದ ಪುನಃ ನಿಮಾನ್ಸ್ಗೆ ತೆರಳುವಂತೆ ವೈದ್ಯರು ತಿಳಿಸಿದರು. ಆದರೆ ಬೆಂಗಳೂರಿಗೆ ಹೋಗಲಾರದೆ ಆತನನ್ನು ಹಾಸನದ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸುತ್ತಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಪ್ರಕಾಶ್ ಮೃತಪಟ್ಟಿದ್ದಾರೆ. ಇದಕ್ಕೆ ಕಾರಣರಾದ ಪುನೀತ್ ಮತ್ತು ಯಶವಂತ್ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಪ್ರಕಾಶ್ ಕುಟುಂಬದವರು ಆಗ್ರಹಿಸಿದ್ದಾರೆ. ಪೋಷಕರು ನೀಡಿದ ದೂರಿನ ಮೇರೆಗೆ ಹಾಸನ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ಎಣ್ಣೆ ವಿಷಯದಲ್ಲಿ ನಡೆದ ಕಿರಿಕ್ ಕೊಲೆಯಲ್ಲಿ ಅಂತ್ಯವಾಗಿರೋದು ಮಾತ್ರ ವಿಪರ್ಯಾಸವೇ ಸರಿ. ಅಲ್ಲಿ ಗಾರೆ ಕೆಲಸ ಹೋಗ್ತಾ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ನಿಗೆ ಹೋದಾಗ ಅಲ್ಲಿ ಏನೋ ಎಣ್ಣೆ ಹೊಡೆದವ್ರೆ ಇದು ಮಾಡ್ಯಾರೆ. ಅಲ್ಲಿ ಕುಮಾರ ಅವರು ಒಂದು ಎಲ್ಡೇಟ್ ಹೊಡೆದವ್ರೆ ಕುಮಾರ್ ಅಂತ. ಆಮೇಲೆ ಅಲ್ಲಿಂದ ಮನೆಗೆ ಊಟ ಮಾಡಿ ಬಂದವನೇ ನಮ್ಮ ತಮ್ಮ. ಅಲ್ಲಿ ಬಂದಾಗ ಇವರು ಪುನೀತರ ಅಪ್ಪ ಫೋನ್ ಮಾಡಿ ಕೇಳಿರಂತೆ, ನನ್ನ ಮಗ ಎಷ್ಟು ಬಾಟ್ಲಿ ಎಣ್ಣೆ ಕುಡ್ದ ಅಂತ. 3 ಬಾಟ್ಲಿ ಎಣ್ಣೆ ಕುಡ್ದ ಅಂತ ಹೇಳ್ಯವ್ರು. ಅತ್ತಿಗೆ ಮನೇಲಿದ್ದ ಇದ್ದಾಗ ಬಂದು ಅವನು ಗಾಡಿಗೆ ಹೊಡೆದು ಇದು ಮಾಡ್ಯಾರ ಪುನೀತ್. ಅದು ಅವನ ಜೊತೆ ಬೋಂಡ ಬಂದಿದ್ದು ಬೋಂಡ ಯಶವಂತ್. ಕಿಟಕಿಗೆ ಗಾಡಿ ಗುದ್ದಿರೋದು ಫ್ರೆಂಡ್ಸ್ ಎಲ್ಲ ಒಂದವರು ಒಂದು ಅದೇ ಅವ್ರ ಅಪ್ಪಗೆ ಎಣ್ಣೆ ಕುಡ್ದಾನೆ ಅಂತ ಹೇಳ್ಯವನೆ ಅಂತ ಇದು ಮಾಡಿದ್ದು. ಹಿಂಗೆ ಒಟ್ಟಿಗೆ ಕುಡ್ದಿರೋದು. ಇವ್ರು ಮನೆಗೆ ಬಂದವರೇ. ಮನೆಗೆ ಬಂದಾಗ ಅವ್ರ ಅಪ್ಪ ಅವ್ರ ಅಮ್ಮಗೆ ಫೋನ್ ಮಾಡಿತ್ತಂತೆ ರಂಗಸ್ವಾಮಿ ಅಂತ. ಪುನೀತರಪ್ಪ ಎಣ್ಣೆ ಕುಡ್ದವನೆ ಅಂತ ಅವ್ರ ಹೆಂಡತಿ ಬೋಳೆ ಮಾಡಿರುತ್ತೆ. ಅವ್ರ ಹೆಂಡತಿ ಪುನಿಗೆ ಇದು ಮಾಡಿರೋದು ಬಂದಿರೋದು. ಹ್ಞೂ. ಆಮೇಲೆ ಬಂದು ಇವನು ಒಳಗೆ ಹೊಡೆದಿರೋದು ಯಮ್ಮ ಅಪ್ಪಿಗೆ ಹೇಳ್ದೆ ಅಂತ. ಇಷ್ಟ ಆಗಿದೆ. ಹೊಡೆದ್ಮೇಲೆ ಅವನಿಗೆ ಯಾರೂ ಹೇಳಿಲ್ಲ. ಮಲ್ಲಿ ಯಾರೂ ಇರಲಿಲ್ಲ, ಒಬ್ಬರು ಇರಲಿಲ್ಲ. ಮಲ್ಲಿ ಯಾರೂ ಒಬ್ಬರು ಇರಲಿಲ್ಲ. ಸಂಜೆ 6 ಗಂಟೆ 6:30 ಬಂದು ನಮ್ಮಲ್ಲಿ ನಮ್ಮ ತಾಯಿ ನೋಡಿರು, ನಮ್ಮ ನಾದಿನಿ ನೋಡಿರು, ಅವ್ರ ಹೆಂಡತಿ ನೋಡಿದಾಗ ನಾವು ಇನ್ನೇನು ಎಣ್ಣೆ ಕೊಡ್ದಂಗಾಗೈತೆ, ಎಲ್ಲ ಬಿದ್ದು ಬಂದವ್ರೆ ಅಂತ ನಾವು ಇದು ಮಾಡಿದವು. ಬಾಯಲ್ಲಿ ಬ್ಲಡ್ ಬರ್ತಾಯಿತ್ತು. ಹಿಂದ್ಗಡೆ ನಾವು ತಲೆ ನೋಡಿಲ್ಲ. ರಾತ್ರಿ ಇನ್ನೇನು ಸ್ಟ್ರೇಟಾಗಿ ಎಣ್ಣೆ ಹೊಡೆದಾರಲ್ಲ ಅಂತ ಇದು ಮಾಡಿರು. ಬೆಳಿಗ್ಗೆ 3 ಗಂಟೆಗೆ ಬ್ಲಡ್ ಬಂತಲ್ಲ, ಆಗಲೇ ಇವ್ರಿಗೆ ಇದಾಗಿದ್ದು. ಬೆಳಿಗ್ಗೆ 3 ಏನಿಲ್ಲ, ಬಾಯಲ್ಲಿ ಬ್ಲಡ್ ಬತ್ತು ಹೇಳ್ಸಲ್ಲ. ವಾಂತಿ ಮಾಡಿದ. ಹ್ಞೂ. ಆಗ ಹಾಸ್ಪಿಟ್ಲಿಗೆ ಕರ್ಕೊಬಂದು ಕರ್ಕೊಬಂದು ಸಂಜೀವನಿಗೆ ಹೋದ. ಸಂಜೀವನಿಯಲ್ಲಿ ಆಗಲ್ಲ ಅಂದರು, ಒಳ್ಳೆ ಇದನ್ನೇ ಮಾಡಲಿಲ್ಲ. ಮಂಗಳದಲ್ಲಿ ಹಾಸ್ಪಿಟ್ಲ್ ಮಾಡಿದೆ, ಅಲ್ಲಿ 2 ಲಕ್ಷ ಕಟ್ಟಬೇಕು ಅಂದರು. ಆಮೇಲೆ ಅಲ್ಲಿ ಕಟ್ಟಲು ಲೇಟ್ ಆಯಿತು, ಇಲ್ಲಿ ಆಗಲ್ಲ ಬೇರೆ ಕಡೆ ತಗೋಗಿ ಅಂತ ಅಂದರು. ಆಮೇಲೆ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿದ್ದವರು, ಗೌರ್ಮೆಂಟ್ ಹಾಸ್ಪಿಟ್ಲಿ ಸೀಟ್ ಇಲ್ಲ ಅಂದರು. ಅಲ್ಲಿಂದ ಜೀವಜ್ಯೋತಿ ಹಾಸ್ಪಿಟ್ಲಿಗೆ ತಗೋದು, ಅಲ್ಲಿ ಅಡ್ಮಿಟ್ ಮಾಡಿ ಇದು ಮಾಡಿದ್ರು. ಯಾವ ಡೆತ್ ಆದರು?
ಅವರು ನಿನ್ನೆ 4 ಗಂಟೆಯಲ್ಲಿ ಸಂಜೆ ಮಾತಾಡ್ತಿಲ್ಲ, ಇದಾಕಿದ್ರಲ್ಲ ಅದರಲ್ಲಿ ಉಸಾಟ ಏನು ಹೇಳಿಲ್ಲ, ಮನೇಲಿದ್ದಾಗ ಅದೇ ಹೊಡೆದೋಗ್ಯಾರೆ ಅಂತ ಹೇಳಿದ್ರೆ ಅಷ್ಟೇ. ಈಗ ಒಬ್ಬರೇ ಹೊಡೆದಿರೋದ ಇಬ್ಬರು ಹೊಡೆದಿರೋದ ಅದು ಯಾರು ಕರೆಕ್ಟಾಗಿ ಹೇಳಿಲ್ಲ, ಒಟ್ಟಿಗೆ ಇಬ್ಬರು ಬಂದಿರೋದು ಮನೆಗೆ ಬಂದು ಪುನೀತ್ ಯಶವಂತ ಸರ್. ಇವರು ಮೂರು ಜನನು ಒಂದೇ ಹತ್ರ ಇದು ಮಾಡಿ ಕುಡಿದು ಇದು ಮಾಡವ್ರೆ ಸ್ಟಾರ್ಟಿಂಗು. ಪುನಿ, ಆಮೇಲೆ ಪ್ರಕಾಶು, ಆಮೇಲೆ ಯಶವಂತ್ ಅಂತ. ಯಶವಂತ್ ಅಂತ ಕುಡಿದಿದ್ದಾರೆ, ಹೋಗಿದ್ದಾರೆ. ಇವನು ಸಿಲ್ಲಿ ಮ್ಯಾಟ್ರಿಗೆ ಅವ್ರ ಅಪ್ಪಂಗೇನೋ ಹೇಳ್ದ ಅಂತ ಕುಡಿದವ್ರೆ ಅಂದ್ಬಿಟ್ಟು, ಅವ್ರ ಅಪ್ಪಂಗೇನು ಹೇಳ್ದ ಅಂದ್ಬಿಟ್ಟು ಈ ಹುಡುಗಂಗೆ ಹೊಡೆದ. ಪ್ರಕಾಶ ಅನ್ನೋರಿಗೆ ಪುನೀತ್ ಅನ್ನೋರು ಹೊಡೆದ್ರಂತೆ. ಅಷ್ಟೇ ಮ್ಯಾಟ್ರ್ ನಮಗೂ ಎಲ್ಲಿ ಅವ್ರ ಮನೆಗೆ ಹೋಗಿ ಹೊಡೆದ್ರಂತೆ. ಪ್ರಕಾಶ್ ಮನೆಗೆ ನುಗ್ಗಿ ಹೊಡೆದಿರೋದು ಎಲ್ಲ ಫ್ರೆಂಡ್ಸು ಅವ್ರ ಮನೇಲಿ ಇರೋರು ಸರ್. ಅವ್ರ ಮನೇಲಿ ಅವ್ರದ್ದು ಹುಡುಗರದ್ದು ತಪ್ಪು ಅನ್ನೋಕ್ಕಾಗಲ್ಲ, ಯಾಕೆಂದರೆ ಅವರು ಜೊತೆಲಿಗೆ ಇರೋರು, ಜೊತೆಗೆ ಇರೋರು. ಅವ್ರ ಮನೇಲೇ ಊಟ ಮಾಡೋನು ನಮ್ಮ ಪ್ರಕಾಶ್ ಅನ್ನೋರು ಎಲ್ಲ ಜೊತೆಲೇ ಇರೋರು. ಬೆಳಗ್ಗೆ ಇದ್ದರೆ ಅವ್ರ ಮನೇಲಿ ಇರೋನು, ಅವ್ರ ಮನೆಗೆ ಇದು ಮಾಡೋಣ ಪಾಪ. ಅದು ಏನೋ ಅನ್ನ ಅಷ್ಟೇ ಸರ್, ಅದೇ ಕುಡಿದಿರೋದು ನಮ್ಮ ಮಾಹಿತಿ ಗೊತ್ತಿರೋದು ಇಷ್ಟೇ. ಒಟ್ಟಿಗೆ ಅವರು ಒಟ್ಟಿಗೆ ಕುಡಿದಿದ್ದಾರೆ, ಫಂಕ್ಷನ್ಗೆ ಹೋದವರೆ ಒಟ್ಟಿಗೆ ಕುಡಿದವ್ರೆ, ಒಟ್ಟಿಗೆ ಕುಡಿದು ಬಂದ್ಬಿಟ್ಟು ಈ ಥರ ಆಗಿರೋದು ಅಷ್ಟೇ. ಹಾಂ, ಎಲ್ಲ ಹೋಗಿದ್ದಾರೆ. ಇನ್ನು ಪ್ರಕಾಶ್ ಅನ್ನೋರಿಗೆ, ಪ್ರಕಾಶ್ ಅನ್ನೋರು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಅವ್ರ ಅಪ್ಪಂಗೇನೋ ಫೋನ್ ಮಾಡಿ ಹೇಳೋರು ಅಂತ ಪ್ರಕಾಶ್ ಅವರು, ಅವ್ರ ಅಪ್ಪನೇ ಫೋನ್ ಮಾಡಿದ್ರಂತೆ ಪ್ರಕಾಶ್ ಅವ್ರಿಗೆ. ಅವರು ಅವ್ರ ಹೆಂಡತಿ ಹೇಳಿದ ಪ್ರಕಾರ ಅವರು ಹೆಂಡತಿ ಹೇಳಿದ್ರಲ್ಲ ಅಂದ್ಬಿಟ್ಟು ಇವನು ಪ್ರಕಾಶ್ ಅವ್ರಿಗೆ ಅವ್ರ ಅಮ್ಮ ಬೈದರು, ಯಾರೋ ಪುನೀತ್ ಅವ್ರ ಅಮ್ಮ ಬೈದ್ರಂತೆ, ನೀನು ಯಾಕೆ ಇದು ಮಾಡೋಕೆ ಹೋದ. ಅವರ ಅಪ್ಪ ಬೈದಿದ್ದಕ್ಕೆ ಇವನೋಗಿ ಪುನಿಯನ್ನು ಹೋಗಿ ಹೊಡೆದಿರೋದಂತೆ, ಸಿಟ್ಟಿಗೆ ಹೊಡೆದಿರೋದು. ಯಾಕೆ ಹೇಳಿದೆ ಅಂತ ಉದ್ದೇಶಕ್ಕೆ ಹೊಡೆದಿರೋದು ಅಷ್ಟೆ. ಕುಡ್ದಿದ್ರು ಮತ್ತೆ ಅಲ್ಲಿ ಇದು ಮಾಡೋರ ಒಟ್ಟು ಇನ್ನು ದ್ವೇಷ ಅಂತೂ ಇಲ್ಲ ಅವ್ರಿಗೆ, ಇವ್ರಿಗೆ ಯಾರಿಗೂ ದ್ವೇಷ ಇಲ್ಲ, ಎಲ್ಲ ಜೊತೆಗೆ ಇದ್ದಾರೆ ಅವರು. ಕೊಲೆನೇ ಅದಾಗಿದ್ದು, ಎರಡು ಮಕ್ಕಳು ಅನಾಥ ಅದು. ಅದು ಬೇಕು ಅಂತ ಯಾರೂ ಮಾಡಿಲ್ಲ ಸರ್. ಬೇಕು ಅಂತ ಮಾಡಿದರೆ ಇದು ಮಾಡ್ಬೋದಾಗಿತ್ತು, ಬೇಕು ಅಂತ ಮಾಡಿಲ್ಲ ಅನ್ನಿಸ್ಬೇಕು. ಹೊಡೆದವನು ಅವನು ಆಳು ಸಣ್ಣಕ್ಕವನೇ ಸರ್, ತಡಿಯ ಮನುಷ್ಯ ಅಲ್ಲ. ಉರಿಬಿದ್ರೆ ಆರೋಗ ಅಂತ ಮನುಷ್ಯ ಅವನು. ಅವನಿಗೆ ಬುದ್ಧಿ ಹೇಳಿ ಏನೋ ಎರಡು ಮಾತು ಹೇಳಿ ಕೈಯ ಕಾಲ ಮುರಿದಿದ್ರೆ ಏನೋ ಮಾಡ್ಬೋದಾಯ್ತದೆ ಸರ್. ಹಿಂಗೆ ಹೊಡೆದವ್ರು ಅಂತ ಗೊತ್ತಿಲ್ಲ ಸರ್ ನಮ್ಗೆ. ನಮ್ಗೆ ಗೊತ್ತಿದ್ರೆ ರಾತ್ರಿನೇ ನಾವು ಹಾಸ್ಪಿಟ್ಲಿಗೆ ಕರ್ಕೋಗು, ಅವನೇನೇ ಡೈಲಿ ಕುಡಿತಿದ್ದ, ಕುಡಿದ್ಬಿಟ್ಟು ಮಲಗವನೇ ಅಂತ ನಾವು ತಿಳ್ಕೊಂಡು